नारायणाय परिपूर्ण गुणानुणवाय विश्वोदय स्थितिलयो नियति प्रदाय ज्ञान प्रदाय विबुध असुर सौख्य दुख सत्कारणाय वितताय नमो नमः ते। ततः कदाचित् खांडवं कृष्ण पार्थौ चिक्रीडिषु सत्यभामा सुभद्रे आदाय यातौ परिचारकैश्च रथेन गंधर्व वरानुगीतौ। ಹಿಂದಿನ ಘಟನೆ ದ್ರೌಪದಿಯಲ್ಲಿ ಪಾಂಡವರು 5 ಮಕ್ಕಳನ್ನು ಪಡೆದದ್ದು, ಅರ್ಜುನ ಸುಭದ್ರೆಯಲ್ಲಿ 1 ಮಗುವನ್ನು ಪಡೆದದ್ದು ಅಂತ ಹೀಗೆ 6 ಮಕ್ಕಳ ಬಗ್ಗೆ ನಾವು ಹಿಂದೆ ನೋಡಿದೆವು. ಅಂತ ಒಂದು ರೀತಿಯಲ್ಲಿ ಪಾಂಡವರ ಗಾರ್ಹಸ್ಥ್ಯ ಜೀವನ ಆರಂಭ ಆಯಿತು ಅಂತ. ಆರಂಭದ ಮದುವೆನೇ ಶಾಸ್ತ್ರೀಯವಾದ ಮದುವೆ ದ್ರೌಪದಿಯಿಂದಲೇ ಆರಂಭ ಆದದ್ದು. ಹಾಗೆ ಭೀಮಸೇನ ಹಿಡಿಂಬಿಯನ್ನು ಲಗ್ನ ಆಗಿದ್ದ, ಅದು ವ್ಯಾಸರು ಹೇಳಿದ್ದಕ್ಕೆ, ಅದಕ್ಕೆ ಹೋಮ ಹವನ ಅದು ಇದು ಅಂತ ಎಂಥದ್ದು ಇಲ್ಲ. ವ್ಯಾಸರು ಹೇಳಿದರೆ ಲಗ್ನ ಆಗುವಂತ ವ್ಯಾಸರ ಮಾತೇ ಹೋಮ, ಅಷ್ಟು ಅವನಿಗೆ ನಂಬಿಕೆ ಇತ್ತು ವ್ಯಾಸರ ಮಾತಿನ ಮೇಲೆ. ಅದರಿಂದ ಲಗ್ನ ಆದ, ಅಲ್ಲಿಯೂ ಸಂತತಿಯನ್ನು ಪಡೆದ, ಅದು ಕೂಡ ಅಣ್ಣನಿಗಾಗುವುದಕ್ಕಿಂತ ಮೊದಲೇ. ಇದು ಹಾಗಲ್ಲ, ಕ್ರಮ ಪ್ರಕಾರ ವೈವಾಹಿಕ ಜೀವನಕ್ಕೆ ಪಾಂಡವರು ಮುಹೂರ್ತದಲ್ಲಿ ಕಾಲಿಟ್ಟು ಇವನನ್ನು ಅಭಿಮನ್ಯುವನ್ನು ಸೇರಿಸಿಕೊಂಡು 6 ಮಕ್ಕಳನ್ನು ಪಡೆದ ಮೇಲೆ ಒಂದು ದಿವಸ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಹೀಗೆ ಸುತ್ತಾಡಿಕೊಂಡು ಬರೋಣ ಅಂತ ಹೊರಟ. ಅವರಿಬ್ಬರೇ ಹೊರಟ್ರ ಇಲ್ಲ, ಕೃಷ್ಣ ಭಾಮೆಯನ್ನು ಕರ್ಕೊಂಡ, ಅರ್ಜುನ ಸುಭದ್ರೆಯನ್ನು ಕರ್ಕೊಂಡ. ಸಮ ನಮ್ಮಲ್ಲಿ ಪ್ರಾಯ ಅಲ್ಲಿಂದಲೇ ನಮ್ಮಲ್ಲಿ ಮತ್ತೆ ಚಾಲ್ತಿಗೆ ಬಂದದ್ದು, ಇಷ್ಟೇ ವ್ಯತ್ಯಾಸ. ಅರ್ಜುನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸಂತತಿಯನ್ನು ಕೊಟ್ಟು ಆಮೇಲೆ ಸುತ್ತಾಡಲಿಕ್ಕೆ ಅಂತ ಹೊರಟದ್ದು. ನಮ್ಮಲ್ಲಿ ಏನಾಗಿದೆ ಅಂತ ಲಗ್ನ ಆದ ಕೂಡಲೇ ಸುತ್ತಾಡಲಿಕ್ಕೆ ಅಂತ ಹೊರಡ್ತಾರೆ, ಆಮೇಲೆ ಸಂತತಿಯ ವಿಚಾರ ಅಂತ ಹೇಳಿ. ಆದರೆ ಕೃಷ್ಣ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ನಮ್ಮ ಉದ್ದೇಶ ಲಗ್ನ ಆಗುವ ಉದ್ದೇಶ ತಿರುಗಾಟ ಅಲ್ಲ, ಮತ್ತು ವಂಶದ ಬೆಳವಣಿಗೆ ಲಗ್ನದ ಉದ್ದೇಶ. ಆದ್ದರಿಂದ ಅರ್ಜುನ ಯಾವುದಕ್ಕೋಸ್ಕರ ಲಗ್ನ ಆಗಿದ್ದೀಯೋ ವಂಶ ಬೆಳವಣಿಗೆಗೆ ತಾನೇ, ಆ ವಂಶ ಬೆಳವಣಿಗೆ ಆಗಲಿ, ಆಮೇಲೆ ಬೇಕು ಸುತ್ತಾಡಿಕೊಂಡು ಬರೋಣ ಅಂಥೇಳಿ. ಕಾಲೇ ಸರ್ವಂ ಸಮಾಚರೇತ್ ಅಂತ ಮಾತು, ಯಾವುದನ್ನು ಮಾಡುವುದಾದರೂ ಕೂಡ ಅದಕ್ಕೊಂದು ನಿಯತ್ತೆ ಇರಲಿ, ಒಂದು ಸಮಯ ಅಂತ ಇರಲಿ. ಇಂಥ ಸಮಯದಲ್ಲಿ ಇಂಥದ್ದು ಮಾಡಬೇಕು ಅಂತ ಹಿರಿಯರು ಹೇಳಿರ್ತಾರೆ, ಅದನ್ನು ಅದೇ ಸಮಯದಲ್ಲಿ ಮಾಡಬೇಕು. ಖುಷಿ ಬಂದಾಗ ಮಾಡ್ತೇವೆ ಅಂದರೆ ಹಿರಿಯರು ಶಾಸ್ತ್ರಕಾರರು ಒಪ್ಪುವರು. ಆದ್ದರಿಂದ ಲಗ್ನ ಕಾಲಕ್ಕೆ ಲಗ್ನ ಆಗಬೇಕು ಹೆಣ್ಮಕ್ಕಳಿಗೂ. ಇವನಿಗೆ ಹೇಗೆ ಕಾಲಕ್ಕೆ ಉಪನಯನ ಆಗಬೇಕು, ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು, ಅದೇ ರೀತಿ ಹೆಣ್ಮಕ್ಕಳಿಗೆ ಕಾಲದಲ್ಲೇ ಲಗ್ನ ಆಯಿತು ಪಾಂಡವರ ಜೊತೆ. ಆಮೇಲೆ ಕೃಷ್ಣ ಅಂದ, ಸಂತತಿ ಪಡೆಯುವುದು ನಂತರದ ಕೆಲಸ, ಅದು ಕೂಡ ಕಾಲದಲ್ಲೇ ಆಗಬೇಕು. ಅವಳು ಲಗ್ನ ಆಗಿ ಏನು ಪ್ರಥಮತಃ ಋತುಮತಿ ಏನಾಗುತ್ತಾಳೆ ಅಲ್ಲಿಂದ ಗರ್ಭಧಾರಣ ಆರಂಭ ಆಗಬೇಕು ಅಂತ. ಆದ್ದರಿಂದ ಈ ಧಾಟಿ ಇದ್ದದ್ದರಿಂದ ಇನ್ನು ಲಗ್ನ ಆಗಿ ಸ್ವಲ್ಪ ಸಮಯದಲ್ಲಿ ಋತುಮತಿ ಆಗಿಯೇ ಆಗ್ತಾಳೆ. ಯಾಕೆ ಅಂತಂದರೆ ನಾವು ಋತುಮತಿಯನ್ನು ನೋಡಿಟ್ಟುಕೊಂಡೇ ನಾವು ಲಗ್ನಕ್ಕೆ ದಿವಸವನ್ನು ಕೂಡ ಇಡೋಣದರಿಂದ ಅದಾದ ತಕ್ಷಣವೇ ಗರ್ಭಧಾರಣಕ್ಕೆ ಯೋಗ್ಯವಾದ ಕಾಲ. ಅದರಿಂದ ಕೃಷ್ಣ ಆಚಾರ್ಯ ಮಧ್ವರು ಅದನ್ನೆಲ್ಲ ಶಾಸ್ತ್ರೀಯವಾದ ವಿಚಾರವನ್ನು ತಿಳಿಸಿಕೊಟ್ಟು ಆಮೇಲೆ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ತನ್ನ ತಂಗಿಯಾದ ಸುಭದ್ರೆಯನ್ನು ಹೆಂಡತಿಯಾದ ಭಾಮೆಯನ್ನು ಕೂಡ ಕರ್ಕೊಂಡು ಎಲ್ಲಿಗೆ ಹೊರಟರು ಅಂತಂದರೆ, ತತಃ ಕದಾಚಿತ್ ಖಾಂಡವಂ, ಪ್ರಸಿದ್ಧವಾಗಿರತಕ್ಕಂಥ ವನ ಖಾಂಡವ ವನ ಅಂತ. ಆ ಖಾಂಡವ ವನಕ್ಕೆ ಇಬ್ಬರು ಕೂಡ 4 ಜನ ತಾವು ಪ್ರವೇಶ ಮಾಡಿದ್ದಾರೆ ಅಂತ. ಕೃಷ್ಣ ಪಾರ್ಥ ಸತ್ಯಭಾಮ ಸುಭದ್ರೆ ಗೃಹೀತ್ವ, ಯಾಕೆ ಅಂತಂದರೆ ಚಿಕ್ರೀಡಿಷು ಅಂತ ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ಮುಲಾಜಿಲ್ಲದೆ ಹೇಳ್ತಾ ಇದ್ದಾರೆ. ಏನು ವಿಹಾರಕ್ಕೋಸ್ಕರನೇ ಇವರು ಇಬ್ಬರು ಕೃಷ್ಣಾರ್ಜುನರು ಅವರಿಬ್ಬರನ್ನು, ಬರೇ ಈಗ ಬೇರೆ ಏನೋ ಒಂದು ರಾಜಕೀಯ ಕೆಲಸ ಅಂತಾದರೆ ಇವರಿಬ್ಬರನ್ನು ಕರ್ಕೊಂಡು ಹೋಗುವ ಪ್ರಸಂಗ ಬರೋಲ್ಲ. ಅದರಿಂದ ತಮ್ಮ ಹೆಂಡತಿಯರನ್ನೂ ಕೂಡ ಕರ್ಕೊಂಡು ಹೊರಟಿದ್ದಾರೆ ಅಂತಂದರೆ ಅದು
ಚಿಕ್ರೀಡಿಶು ವಿಹಾರಕ್ಕೋಸ್ಕರನೇ ತಾವು ಹೊರಟಿದ್ದಾರೆ. ಅಂದರೆ ಶಾಸ್ತ್ರೀಯವಾಗಿರತಕ್ಕಂಥ ವಿಹಾರ ತಪ್ಪಲ್ಲ ಎನ್ನುವುದನ್ನು ಕೃಷ್ಣನಲ್ಲಿ ತೋರಿಸಿಕೊಡ್ತಾನೆ. ಅದಕ್ಕೂ ಕೂಡ ಶಾಸ್ತ್ರೀಯವಾದ ಹಿನ್ನೆಲೆ ಇರುತ್ತೆ, ಆ ವಿಹಾರಕ್ಕೂ ಕೂಡ ಶಾಸ್ತ್ರೀಯವಾದ ಹಿನ್ನೆಲೆ ಉಳ್ಳ ವಿಹಾರವನ್ನು ಶಾಸ್ತ್ರೀಯವಾಗಿ ಕಾಲದಲ್ಲಿ ಮಾಡುವುದು ತಪ್ಪಿಲ್ಲ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಚಿಕ್ರೀಡಿಶು ಕ್ರೀಡಿಸಬೇಕೆನ್ನತಕ್ಕಂಥ ಇಚ್ಛೆಯಿಂದ ಸತ್ಯಭಾಮೆ ಸುಭದ್ರೆ ಆದಾಯ ಯಾತವು ಹೊರಟರು. ನಾಲ್ಕೇ ಜನ ಹೊರಟರು ಅಂತಂದರೆ ಕಾಡಲ್ಲಿ ಅವರು ಸುತ್ತಾಡಿದ್ರು, ಅವ್ರಿಗೆ ಅದು ಬೇಕು ಇದು ಬೇಕು ಇಂಥದ್ದೆಲ್ಲ ಪ್ರಸಂಗ ಬರುತ್ತೆ. ಆ ಮರದ ಹಣ್ಣು, ಈ ಮರದ ಹಣ್ಣು, ಆ ನದಿ ನೀರು ಅಂತ ಇದೆಲ್ಲ ಪ್ರಸಂಗ ಬರುತ್ತೆ. ಆವಾಗ ತರಲಿಕ್ಕೆ ಯಾರು? ಒಂದು ಕೃಷ್ಣ ಹೋಗುವುದು, ಇಲ್ಲ ಅರ್ಜುನ ಹೋಗುವುದು. ಆವಾಗ ಇಬ್ಬರು ಹೆಣ್ಮಕ್ಕಳು ಮಾತ್ರ ಉಳಿತಾರೆ, ಇಲ್ಲ ಹೆಣ್ಮಕ್ಕಳು ಹೋಗೋದು ಇವರಿಬ್ಬರು ಮಾತ್ರ ಉಳಿತಾರೆ. ಒಂದು ದಂಪತಿ ಇದ್ದು ಮತ್ತೊಂದು ದಂಪತಿ ಹೋಗುವುದು ಅಂತಂದುಬಿಟ್ರು ಕೂಡ ಆವಾಗ ಪರಸ್ಪರ ಸಂಭಾಷಣೆ ಅವಕಾಶ ತಪ್ಪಿ ಹೋಗುತ್ತೆ. ಅದಕ್ಕೋಸ್ಕರ ಪರಿಚಾರ ಕೈಶ್ಚ, ಒಂದಷ್ಟು ಸೇವಕ ಸೇವಕಿಯರನ್ನೂ ಕೂಡ ಕರ್ಕೊಂಡು ಹೊರಟಿದ್ದಾರೆ. ಅಂದರೆ ಅಭಿಪ್ರಾಯ ಏನು ಅಂತಂದರೆ ಚಿಕ್ರೀಡಿಶು ಅಂತಲೇ ಅವರ ಅಭಿಪ್ರಾಯ. ಚೆನ್ನಾಗಿ ವಿಹಾರ ಮಾಡಬೇಕು. ಹಿರಿಯರೊಂದು ಮಾತು ಹೇಳಿದ್ದುಂಟು, ಆಹಾರೇಚ ವಿಹಾರೇಚ ತ್ಯಕ್ತ ಲಜ್ಜ ಸುಖೀ ಭವ ಅಂತ ಒಂದು ಮಾತು. ಊಟದಲ್ಲಿ ಮತ್ತು ವಿಹಾರದಲ್ಲಿ, ಇದರಲ್ಲಿ ತ್ಯಕ್ತ ಲಜ್ಜ, ನಾಚಿಕೆ ಪಡಬೇಡ, ಯೋಚಿಸಿ ಕೆಡಬೇಡ. ಊಟಕ್ಕೆ ಕೂತಿದ್ದೀಯ, ಹೌದು, ಏನೋ ಬಡಿಸ್ಕೊಂಡು ಬಂದರು, ಲಾಡೋ ಹೋಳಿಗೆಯೋ ಜಿಲಿಬೆಯೋ ಸಾರೋ ಸಾಂಬಾರೋ ಬಡಿಸಿಕೊಂಡು ಬಂದರು. ಚೆನ್ನಾಗಿ ಆಗಿದೆ ಅಡುಗೆ, ನಿನಗಿನ್ನೂ ಸ್ವಲ್ಪ ಬೇಕು ಅಂತ ಆಸೆ ಆಯಿತು. ಆವಾಗ ಅಕ್ಕಪಕ್ಕದವ್ರು ಏನು ಆಲೋಚನೆ ಮಾಡ್ತಾರೋ ಅಂತ ನೀನು ನಾಚಿಕೆ ಪಟ್ಟರೆ ನಿನ್ನ ಹೊಟ್ಟೆನೇ ಅರ್ಧ. ಆದ್ದರಿಂದ ಆಹಾರೇ ತ್ಯಕ್ತ ಲಜ್ಜ. ಕರಿಯ ಅಡುಗೆಯವರನ್ನು, ಒಂಚೂರು ಸಾಂಬಾರು ಹಾಕಿ ಅಂತ ಹೇಳು. ಅಕ್ಕಪಕ್ಕದವ್ರು ಹೇಳಿ, ಏನು ಇವನು ಹೊಟ್ಟೆ ಬಾಕ ಅಂತಂದಾರು, ಏನು ಬೇಕಾದರೂ ಅನ್ನಲಿ, ಅಂತೂ ನನ್ನ ಹೊಟ್ಟೆಗೆ ತಿನ್ನೋದು ಅಂತೇಳಿ ತ್ಯಕ್ತ ಲಜ್ಜ ಸುಖೀ ಭವ. ಅದೇ ರೀತಿಯಲ್ಲಿ ವಿಹಾರೇಚ, ಚೆನ್ನಾಗಿ ಊಟ ಆಯಿತು, ಸಭೆ ಸೇರಿದ್ದಾರೆ, ಉಪನ್ಯಾಸ ಅಂತ ಶುರುವಾಯಿತು. ಅಯ್ಯೋ, ಅದು ಉಪನ್ಯಾಸದ ಹೊತ್ತ, ನಿದ್ದೆ ಹೊತ್ತು, ಇವನಿಗೋ ತೂಕಡಿಕೆ ಬರ್ತಾ ಉಂಟು. ಅದಕ್ಕೆ ಅಂತಹ ಸಂದರ್ಭ, ಸರಿ ಸ್ವಲ್ಪ ದೂರ ಹೋಗು, ಅಲ್ಲೇ ಹೆಗಲಿನ ಬಟ್ಟೆ ಹಾಸು, ಮಲಗಿಬಿಡು. ವಿಹಾರೇಚ, ಅಯ್ಯೋ ನಾನೀಗ ಮಲಗಿದರೆ ಯಾರು ಏನು ಹೇಳ್ತಾರೆ ಅದನ್ನು ತಲೆ ಕೆಡಿಸ್ಕೊಳ್ಬೇಡ. ಆಹಾರೇಚ ವಿಹಾರೇಚ ತ್ಯಕ್ತ ಲಜ್ಜ ಸುಖೀ ಭವ. ಅದು ಶಾಸ್ತ್ರೀಯವಾದ ಆಹಾರ ಆಗಿರಲಿ, ಶಾಸ್ತ್ರೀಯವಾದ ವಿಹಾರನೇ ಆಗಿರಲಿ, ಅಂತಾದರಲ್ಲಿ ತ್ಯಕ್ತ ಲಜ್ಜ ಸುಖೀ ಭವ ಅಂತ ಹೇಳಿದಂತೆ ಇವರೀಗ ಶಾಸ್ತ್ರೀಯವಾದಂಥ ವಿಹಾರಕ್ಕೇನೆ ಹೊರಟವರು. ಆದ್ದರಿಂದ ಸರಿಯಾಗಿ ವಿಹಾರ ಆಗಬೇಕು ಇದು. ಆದ್ದರಿಂದ ಪರಿಚಾರ ಕೇಶ್ಚ, ಒಂದಷ್ಟು ಜನ ಸೇವಕ ಸೇವಕಿಯರನ್ನೂ ಕೂಡ ಕರ್ಕೊಂಡು ಪರಿಚಾರ ಕೇಶ್ಚ ಗಂಧರ್ವ ವರ ಅನುಗೀತೌ ರಥೇನ ಯಾತೌ ಅಂತ. ಏನು ಏನು ವೈಭವ ಇದು! ಕೃಷ್ಣ ಅಂದ, ಶಾಸ್ತ್ರೀಯವಾದ ವೈಭವವನ್ನು ಅನುಭವಿಸಲಿಕ್ಕೆ ಸ್ವಲ್ಪನೂ ಹಿಂದೆ ಮುಂದೆ ನೋಡಬೇಡ. ಈಗ ನಾವು ಹೊರಟಿದ್ದೇವೆ, ಅರ್ಜುನ ನಾವಿಬ್ಬರು ಹೊರಟಿದ್ದೇವೆ, ಸುಮ್ಮನೆ ನಾವೇ ನಮ್ಮ ಸಿಬ್ಬಂದಿಗಳು ಇವರನ್ನೇ ಕರ್ಕೊಂಡು ಇಷ್ಟೇ ಹೋಗಿಬಿಟ್ರೆ ಏನಾಯಿತು? ಸ್ವಗೋಷ್ಠಿ ನಿಷ್ಠ ಪ್ರಲಾಪ ಅಂತ ಕರೀತಾರೆ. ತನ್ನದೇ ಒಂದು ಸಮುದಾಯ, ಅದರಲ್ಲೇ ತಾನು ಮೆರೆಯುವುದು, ಇದಕ್ಕೆ ಇದೇನು ದೊಡ್ಡದು ಅಲ್ವೇ ಅಲ್ಲ. ನಾವು ಮಧ್ವ ಸಿದ್ಧಾಂತ ಹೀಗುಂಟು ಹೀಗುಂಟು ಅಂತೇಳಿ ಮಧ್ವರ ಸಭೆಯಲ್ಲಿ ಹೇಳಿದರೆ ಏನಿದ್ರೆ ಸ್ವಾರಸ್ಯ? ಇನ್ನೊಬ್ಬರ ಸಭೆಯಲ್ಲಿ ಹೋಗಿ ಮಧ್ವ ಸಿದ್ಧಾಂತ ಹೀಗೆ ಅಂತ ಹೇಳಬೇಕು. ನಮ್ಮ ಸಭೆಯಲ್ಲಿ ಹೇಳಿಬಿಟ್ಟರೆ ಸ್ವಗೋಷ್ಠಿ ನಿಷ್ಠ ಪ್ರಲಾಪ. ನಮ್ಮ ಮನೆಯಲ್ಲೇ ಹೆಂಡತಿ ಮಕ್ಕಳ ಮುಂದೆ ನಾವು ನಮ್ಮ ನಾನು ಹಾಗೆ ಹೀಗೆ ಅಂತ ಕೊಚ್ಚಿಕೊಂಡರೆ ಏನು ಲಾಭ ಬಂತು ಅಂತಾರೆ, ಅವು ಕೇಳಿಸಿಕೊಳ್ಳುವುದು ಕೂಡ ಇಲ್ಲ. ಅದರಿಂದ ಬೇರೆಯವರ ಮುಂದೆ ನಾವು ಅದನ್ನು ಹೇಳಬೇಕು. ಅದೇ ರೀತಿಯಲ್ಲಿ ಈಗ ಇವರದೇ ಪರಿಚಾರಕರು, ಇವರೇ ಇಬ್ಬರು, ಅವರೇ ಇಬ್ಬರು ಹೆಂಡಂದಿಯರು, ಹೀಗೆ ಇವರೇ ಹೋಗ್ತಾ ಹೋಗ್ತಾ ಇರುವಾಗ ಸರಿ ನಾನು ಹಾಗೆ ಮಾಡಿದೆ ಅಂತ ಅರ್ಜುನ ಹೇಳೋದು, ಏ ನಾನು ಹೀಗೆ ಮಾಡಿದೆ ಅಂತ ಕೃಷ್ಣ ಹೇಳೋದು. ಕೇಳಿಸಿಕೊಳ್ಳುವ ಯಾರು? ಸಂಬಳದ ಜನರು, ಅನಿವಾರ್ಯ ಕೇಳಿಸಿಕೊಳ್ಳಲೇಬೇಕು. ಅವರಿಗೆ ಮನಸ್ಸಿನಲ್ಲಿ ಬೈದರೂ ಕೂಡ ಬಾಯಲ್ಲಿ ಕೇಳಿಸಿಕೊಳ್ಳಲೇಬೇಕು. ಇಂಥ ಪ್ರಸಂಗ ಇದು ಕೃಷ್ಣ ಅರ್ಜುನರಿಗೆ ಬಂದಿಲ್ಲ. ಯಾಕೆ ಅಂತಂದರೆ ಕೃಷ್ಣ ಮತ್ತು ಅರ್ಜುನರು ವಿಹಾರಕ್ಕೋಸ್ಕರ ಕಾಡಿಗೆ ಹೋಗ್ತಾ ಇದ್ದಾರೆ ಅನ್ನತಕ್ಕಂತಹ ಸುದ್ದಿ ಹರಡಿತು ಹರಡಿತು ಹರಡಿತು. ಎಲ್ಲಿಯ ತನಕ ಹರಡಿತು ಅಂತಂದರೆ ಮೇಲಿನ ಲೋಕಕ್ಕೂ ಹರಡಿತು. ಕೃಷ್ಣ ಅರ್ಜುನರು ಈಗ ಅರ್ಜುನನಿಗೆ ವಿವಾಹ ಆದ ಮೇಲೆ ಕೃಷ್ಣ ತಾನೀಗ ಅರ್ಜುನನ ಕರ್ಕೊಂಡು
ಕಾಂಡವನಕ್ಕೆ ವಿಹಾರಕ್ಕೆ ಹೊರಟಿದ್ದಾನೆ, ಕಾಡಿನಲ್ಲಿ ವಿಹಾರ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾದದ್ದೇ ತಡ ಗಂಧರ್ವರೆಲ್ಲ ದಬ 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 ಇಳಿದುಕೊಂಡು ಬಂದರು. ನಾವು ಕೃಷ್ಣ ಊರ ನಾಡಲ್ಲಿ ಇರುವಾಗ ನಾವು ಕೃಷ್ಣನ ಮುಂದೆ ಕೃಷ್ಣ ಒಂದೆರಡು ಹಾಡು ಹೇಳ್ತೇವೆ ಅಂತಂದರೆ ಕೃಷ್ಣ ಒಂದೇ ಸಾಕು ಅಂತಾನೆ. ಯಾಕೋ ಕೃಷ್ಣ ಅಂತ ಕೇಳಿಬಿಟ್ಟು ನನಗೆ ಸ್ವಲ್ಪ ರಾಜಕೀಯ ಕೆಲಸ ಉಂಟು ಅಂತಾನೆ. ಪ್ರಜೆಗಳು ನಾನಾ ಕಷ್ಟ ಹಿಡ್ಕೊಂಡು ಬಂದು ಬರುವಾಗ, ಕಷ್ಟದಲ್ಲಿರುವಾಗ ನಾನಿಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಹಾಂ ಹಾಡು ಇನ್ನೊಂದು ಹಾಡು ಮತ್ತೊಂದು ಹಾಡು ಅಂತಂದರೆ ಪ್ರಜೆಗಳು ಏನು ಎಣಿಸಿ ಯಾರು? ಲೋಕದ ಜನ ನನ್ನನ್ನು ಅನುಸರಿಸಿಕೊಂಡು ಬರತಕ್ಕಂಥವ್ರು ನಾಳೆ ದಿವಸ ಏನು ಮಾಡ್ಯಾರು? ಆದ್ದರಿಂದ ಕೃಷ್ಣ ನಾಡಲ್ಲಿ ಹೆಚ್ಚು ಹೊಗಳುವಿಕೆಗೆ ಅವಕಾಶ ಕೊಡ್ತಿರಲಿಲ್ಲ. ಏನೊಂದು ಸೀಮಿತ ಹೊಗಳುಭಟರು ಅಂತ ಇರ್ತಾರೆ, ಅವರು ಮಾಮೂಲಿನಂತೆ ಬರ್ತಾರೆ, ನಿಮ್ಮ ಕ್ಯಾಸೆಟ್ ಹಾಕಿದಂತೆ ಒಂದಷ್ಟು ಹೊಗಳ್ತಾರೆ, ಎದ್ದುಕೊಂಡು ಹೋಗಿಬಿಡ್ತಾರೆ. ಇದು ಕ್ರಮ ಇರುತ್ತೆ. ಆದ್ದರಿಂದ ಗಂಧರ್ವರಿಗೂ ಕೃಷ್ಣನನ್ನು ಹೊಗಳಬೇಕು ಅಂತ ತುಂಬ ಆಸೆ. ಇದೀಗ ಒಳ್ಳೆಯ ಸಂದರ್ಭ. ಕೃಷ್ಣ ಈಗ ರಾಜಕೀಯದ್ದೆಲ್ಲ ಸದ್ಯಕ್ಕೆಲ್ಲ ಒಮ್ಮೆ ಎಲ್ಲ ಪರಿಹಾರ ಮಾಡಿಕೊಂಡು ಊರಲ್ಲೇ ಇದ್ದರೆ ಯಾವ ಪ್ರಜೆ ಎಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಬರೋಲ್ಲ. ಸ್ವಾಮಿಗಳು ಉಡುಪಿಯಲ್ಲೇ ಇದ್ದಾರೆ ಅಂತಂದರೆ ಸ್ವಾಮಿಗಳನ್ನು ನೋಡಲಿಕ್ಕೆ ಯಾರು ಎಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆವಾಗ ಅವನಿಗೆ ಭೇಟಿ ಕೊಡಬೇಕಾಗುತ್ತೆ. ಸ್ವಾಮಿಗಳು ಊರಲ್ಲೇ ಇಲ್ಲ ಅಂತಂದರೆ ಆವಾಗ ಅವನು ಬರ್ತಾನೆ ಕೇಳಿಕೊಂಡು ಹೋಗ್ತಾನೆ. ಆವಾಗೇನೋ ಸ್ವಾಮಿಗಳು ಬೇರೆ ಊರಿಗೆ ಹೋಗಿದ್ದಾರೆ ಅಂದರೆ ಸ್ವಲ್ಪ ಸ್ವಾಮಿಗಳಿಗೂ ಬಿಡುವು ಸಿಗುತ್ತೆ. ಅಲ್ಲಿ ಯಾಕೆ ಅಲ್ಲಿಗೆ ಬಂದದ್ದು ಯಾರಿಗೂ ಗೊತ್ತಿರುವುದಿಲ್ಲ, ಆದ್ದರಿಂದ ಅಲ್ಲಿ ಭೇಟಿಗೆ ಬರೋಲ್ಲ. ಇಲ್ಲಿ ಭೇಟಿಗೆ ಬಂದವನಿಗೆ ಸ್ವಾಮಿಗಳು ಇಲ್ಲ, ಹೋಗ್ತಾನೆ, ಸ್ವಾಮಿಗಳು ಬಂದ ಮೇಲೆ ಬರ್ತೇನೆ ಅಂತೇಳಿ ಹೋಗಿಬಿಡ್ತಾನೆ. ಅದೇ ರೀತಿಯಲ್ಲಿ ಕೃಷ್ಣ ನಾಡಲ್ಲಿ ಇದ್ದರೆ ಯಾರು ಎಷ್ಟೊತ್ತಿಗೆ ಸಮಸ್ಯೆ ಇಟ್ಕೊಂಡು ಬರ್ತಾನೆ ಅಂತ ಹೇಳಲಿಕ್ಕೆ ಬರೋಲ್ಲ. ವಾ ಸದ್ಯಕ್ಕೆ ಪರಿಹಾರ ಆಯಿತು ಅಂತಂದಾಗ ಮತ್ತೊಬ್ಬ ಯಾರಾದರೂ ಬಂದ. ಕೃಷ್ಣ ಬೇರೆ ಊರಿಗೆ ಹೋದ ಅಂತಂದರೆ ಕೃಷ್ಣನಿಗೆ ವಿಶ್ರಾಂತಿ, ಅಲ್ಲಿ ಪ್ರಜೆಗಳೆಲ್ಲ ಅಲ್ಲಿಗೆ ಬರೋಲ್ಲ, ಅವರು ತಮ್ಮ ತಮ್ಮ ಮನೆಗಳಲ್ಲಿ ಇರ್ತಾರೆ. ಹಾಗಾದರೆ ಕೃಷ್ಣನನ್ನು ಏಕಾಂತದಲ್ಲಿ ಹೊಗಳಬೇಕು ಅಂತಾದರೆ ಅದಕ್ಕೆ ಯೋಗ್ಯವಾದ ಜಾಗ ಕಾಡು, ಯೋಗ್ಯವಾದ ಜಾಗ ಅರಣ್ಯ, ಯೋಗ್ಯವಾದ ಜಾಗ ಬೃಹದಾರಣ್ಯಕ, ಯೋಗ್ಯವಾದ ಜಾಗ ಐತರೇಯ ಆರಣ್ಯಕ. ಐತರೇಯ ಉಪನಿಷತ್ತುಗಳು, ಬೃಹದಾರಣ್ಯಕ ಉಪನಿಷತ್ತುಗಳು, ಆದರೆ ಅದಕ್ಕೆ ಆರಣ್ಯಕ ಅಂತ ಹೆಸರು ಕೊಟ್ಟದ್ದು ಯಾಕೆ? ಸುಮ್ಮನೆ ಜಂಜಾಟದ ಮಧ್ಯದಲ್ಲೆಲ್ಲ ಇದನ್ನು ಪಾಠ ಕೇಳಲಿಕ್ಕೂ ಆಗೋಲ್ಲ, ಉಪನ್ಯಾಸ ಮಾಡಲಿಕ್ಕಾಗೋಲ್ಲ, ಏಕಾಂತದಲ್ಲಿ ಅರಣ್ಯದಂತಿರತಕ್ಕಂತಹ ಜಾಗದಲ್ಲಿ ನೀನು ಕೂತ್ಕೊಂಡು ಇದನ್ನು ಅಧ್ಯಯನ ಮಾಡು, ಒಳ್ಳೆ ವಿಹಾರ ಆಗುತ್ತೆ ನಿನಗೆ ಅಂತ ಹೇಳಿ ಕೃಷ್ಣ ಅದಕ್ಕೋಸ್ಕರ ಅರ್ಜುನನನ್ನು ಕಟ್ಟಿಕೊಂಡು ಅರಣ್ಯಕ್ಕೆ ಹೋದಾಗ ಆ ಕೃಷ್ಣನನ್ನು ಯಾವುದು ಎಲ್ಲಿ ಹೊಗಳಬೇಕು? ಅರಣ್ಯದಲ್ಲಿ ಹೊಗಳಬೇಕು, ಅರಣ್ಯದಿಂದ ಹೊಗಳಬೇಕು, ಅರಣ್ಯದಲ್ಲಿ ಐತರೆಯ ಅರಣ್ಯಕದಿಂದ ಈ ಗಂಧರ್ವರು ಕೃಷ್ಣನನ್ನು ಚೆನ್ನಾಗಿ ಹೊಗಳಿಕೊಂಡು ಹಿಂದಿನಿಂದ ಬರ್ತಾ ಇದ್ದಾರೆ. ಕೃಷ್ಣ ಅದನ್ನು ಇಂಪಾಗಿ ಕೇಳಿಸಿಕೊಳ್ತಾ ಇದ್ದಾರೆ. ಯಾಕೆ? ಪುರುಸೋತುಂಟು, ಕೆಲಸ ಏನಿಲ್ಲ. ಅದರಿಂದ ಅವರು ಹಾಡತಕ್ಕದ್ದನ್ನು ಅಂದರೆ ಏನರ್ಥ? ಹಾಗಾದರೆ ಉಪನಿಷತ್ತುಗಳನ್ನು ನಾವು ಇಂಪಾದ ಧ್ವನಿಯಿಂದ ಹಾಡಬೇಕು. ಅಂದರೆ ಇಂಪಾದ ಧ್ವನಿ ಅಂತಂದರೆ ಒಂದು ಕಂಠದಿಂದ ಹೊರಡತಕ್ಕಂತಹ ಧ್ವನಿ, ಮತ್ತೊಂದು ಅರ್ಥವೂ ಕೂಡ ಇಂಪಾದದ್ದು ಇರಬೇಕು, ತಂಪು ಎರೆಯುವ ಅರ್ಥ ಇರಬೇಕು. ತಂ ಧ್ವನಿ ಕಿವಿಗೆ ಮನೋಹರ, ಅರ್ಥ ತಲೆಗೆ ಮನೋಹರ. ಅದರಿಂದ ತಲೆಗೂ ಕಿವಿಗೂ ಎರಡಕ್ಕೂ ಮನೋಹರವಾಗಿರತಕ್ಕಂತಹ ವಿಷಯಗಳನ್ನು ವರ್ಣನೆ ಮಾಡಲಿಕ್ಕಿರುವವರು ಗಂಧರ್ವರು. ಅವರಿಗೆ ಸ್ವರ್ಗಲೋಕದಲ್ಲಿ ಅದೇ ಕೆಲಸ. ಅದರಿಂದ ಸದ್ಯ ಈಗ ಕೃಷ್ಣನನ್ನು ಹೊಗಳೋಣ. ಕೃಷ್ಣನ ಮುಂದೆ ನಮ್ಮಲ್ಲಿ ಇದ್ದಂಥ ವಿದ್ಯೆಯನ್ನು ಕೃಷ್ಣನ ಮುಂದೆ ಅರುಹೋಣ ಅಂಥೇಳಿ ಆ ಗಂಧರ್ವರೆಲ್ಲ ಕೆಳಗೆ ಬಂದಿದ್ದಾರೆ. ಹೀಗೆ ಗಂಧರ್ವ ವರ ಅನುಗಿದೆ. ಜುಜುಬಿ ಗಂಧರ್ವರು ಬಂದದ್ದಲ್ಲ, ಭಾರೀ ಭಾರೀ ಗಂಧರ್ವರಿದ್ದಾರೆ. ಅದರಲ್ಲಿ ಎಲ್ಲ ಒಂದೊಂದು ಗುಂಪಿಗೆ ಒಬ್ಬರೊಬ್ಬರು ಪ್ರಧಾನ ಪ್ರಧಾನ ಅಂತ ಇರ್ತಾರೆ ಗಂಧರ್ವರು. ಆ ಗುಂಪಿನವರನ್ನು ಯಾರನ್ನು ಕರ್ಕೊಂಡು ಬಂದಿಲ್ಲ, ಪ್ರಧಾನದವರೇ ತುಂಬ ಜನ ಇದ್ದಾರೆ. ಅವರದ್ದೇ ಕಾರ್ಯಕ್ರಮ, ಅವರೇ ನಾವೇ ಹೋಗೋಣ, ಕೃಷ್ಣನ ಕಾರ್ಯಕ್ರಮಕ್ಕೆ ನಾವೇ ಹೋಗೋಣ, ಬೇರೆ ಯಾರಾದರೂ ಕಾರ್ಯಕ್ರಮಕ್ಕೆ ಒಂಚೂರು ಹಾಡಲಿಕ್ಕೆ ಬನ್ನಿ ಅಂತ ಗಂಧರ್ವರು ಹೋಗಿ ಕೇಳಿಬಿಟ್ರೆ ಪರಿವಾರದನ್ನು ಕೊಟ್ಟು ಕಳಿಸ್ತಿದ್ದರು. ಕೃಷ್ಣನಿಗಾಗುವಾಗ ಪರಿವಾರ ಯಾರನ್ನು ಕಳಿಸಿಕೊಡದೆ ತಾವೇ ಬಂದರು. ಅದಕ್ಕೆ ಗಂಧರ್ವ ವರ ಅನುಗೀತ, ಕೃಷ್ಣನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕೃಷ್ಣನನ್ನು ಗಾನ ಮಾಡ್ತಾ ಇದ್ದಾರೆ.
ಯಾವ ರೀತಿಯ ಗಾನದಿಂದ ಕೃಷ್ಣನ ಕಿವಿಗೆ ಇಂಪಾಗುತ್ತೋ ಕೃಷ್ಣನ ಕಿವಿಗೆ ಇಂಪಾಗುವ ರೀತಿಯಿಂದ ಅದನ್ನು ಇಂಪಾಗುವಿಕೆಯನ್ನು ಅನುಸರಿಸಿಕೊಂಡು ಗಂಧರ್ವರು ಕೃಷ್ಣ ಅರ್ಜುನರನ್ನು ಇಬ್ಬರನ್ನು ಕೂಡ ಯಾವಾಗಲೂ ಕೂಡ ನಮ್ಮಲ್ಲಿ ನಾವು ನಿತ್ಯ ಪೂಜೆಗೂ ಹೇಳ್ತೇವಲ್ಲ ಸಶ್ರೀಕಾಯ ಸಪರಿವಾರಾಯ ಅಂತಲೇ ಹೇಳ್ತೇವಲ್ಲ ಅದೇ ರೀತಿಯಲ್ಲಿ ಪರಿವಾರದಿಂದ ಕೂಡಿಕೊಂಡು ಅರ್ಜುನ ಮತ್ತು ಸುಭದ್ರೆ ಇಬ್ಬರು ಪರಿವಾರ ಕೃಷ್ಣನದ್ದು ಭದ್ರ ಇವಳು ಭಾಮೆ ಕೃಷ್ಣನ ಜೊತೆಗೇನೆ ಇರತಕ್ಕಂಥವು ನಾವು ನಾರಾಯಣನನ್ನು ಮಾತ್ರ ಹೊಗಳುವುದು ಅಂತಿಲ್ಲ ಲಕ್ಷ್ಮೀ ಸಹಿತ ನಾರಾಯಣ ಹೊಗಳುವುದು ಅಂತಿರ್ತ ಆದ್ದರಿಂದ ಲಕ್ಷ್ಮೀ ನಾರಾಯಣರನ್ನು ಈ ಗಂಧರ್ವ ಶ್ರೇಷ್ಠರು ಅರ್ಜುನಾದಿಗಳಿಂದ ಕೂಡಿಕೊಂಡು ತಾವು ಕೃಷ್ಣನ ಚಿತ್ತಕ್ಕೆ ಅನುಸಾರವಾಗಿ ಹೊಗಳ್ತಾ ಇದ್ದಾರೆ ಹೀಗೆ ಇವರಿಬ್ಬರು ನಾಲ್ಕು ಜನ ತಾವು ಕಾಂಡವ ವನವನ್ನು ಪ್ರವೇಶ ಮಾಡಿದರು